ಏಷ್ಯನ್ ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ರಾಠೋಡ್. ಮುಖ್ಯಾಂಶಗಳು. ಇಟಗಿ ಭೀಮಾಂಬಿಕೆ ಚಲನಚಿತ್ರದ ರಜತ ಮಹೋತ್ಸವ, ವಿವಿಧ ಕಾರ್ಯಕ್ರಮ ಆಯೋಜನೆ, ರವೀಂದ್ರನಾಥ್ ದಂಡಿನ್ ಅಭಿಮಾನಿ ಬಳಗದಿಂದ ಕಾರ್ಯಕ್ರಮ. ಅಜ್ಜನ ಆಸೆ ಈಡೇರಿಸಿದ ಮೊಮ್ಮಗ, ಅಜ್ಜನ ಫೋಟೋದೊಂದಿಗೆ ವಿಮಾನ ಪ್ರಯಾಣ, ಅಪರೂಪದ ಘಟನೆಗೆ ಸಾಕ್ಷಿಯಾದ ಗಜೇಂದ್ರಗಡದ ಗಣೇಶ್. ಕುಂಟೋಜಿ ಗ್ರಾಮದಲ್ಲಿ ಉಚಿತ ನೇತ್ರ ತಪಾಸಣೆ, ಶಿಬಿರದ ಲಾಭ ಪಡೆದ ನೂರಾರು ಜನ, ಕರಡಗಿಮಠ ಆಸ್ಪತ್ರೆ ಕಾರ್ಯಕ್ಕೆ ಮೆಚ್ಚುಗೆ. ದೇವದಾಸಿ ಮಹಿಳೆಯರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮನವಿ, ಬಾಲು ರಾಠೋಡ್ ನೇತೃತ್ವ. ವಾರ್ತೆಗಳ ವಿವರ. ರವೀಂದ್ರನಾಥ್ ದಂಡಿನ ಅಭಿಮಾನಿಗಳ ಬಳಗ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ರವೀಂದ್ರನಾಥ್ ದಂಡಿನ್ ಅಭಿಮಾನಿ ಬಳಗ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇಟಗಿ ಭೀಮಾಂಬಿಕೆಯ ಚಲನಚಿತ್ರದ ರಜತ ಮಹೋತ್ಸವ ಹಿನ್ನೆಲೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಾರಿ ಶಕ್ತಿ ಸಮಾವೇಶ, ಯುವ ಸಮಾವೇಶ, ಕೃಷಿ ಕಾರ್ಮಿಕ ಕಾಯಕ ಯೋಗಿ ಸಮ್ಮಾನ, ಹೊನಲು ಬೆಳಕಿನ ಕಬಡ್ಡಿ, ದೇಸಿ ಕ್ರೀಡೆಗಳ ಪಂದ್ಯಾವಳಿ, ಪೌರ ಕಾರ್ಮಿಕರಿಗೆ ಸನ್ಮಾನ, ಉದ್ಯೋಗ ಮೇಳ, ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದೇ ಫೆಬ್ರವರಿ 21ರಂದು ಇಟಗಿ ಭೀಮಾಂಬಿಕೆ ದೇವಸ್ಥಾನದ ಆವರಣದಲ್ಲಿ ನಡೆಯಲಿದೆ. ಸುಮಂಗಲೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸಹ ಇದೇ ವೇಳೆ ನಡೆಯಲಿದೆ. ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ರವೀಂದ್ರನಾಥ್ ದಂಡಿನ ಅಭಿಮಾನಿಗಳು. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ಕುಗ್ರಾಮದ ನಿವಾಸಿ ಆದಂಥ ಶ್ರೀ ರವಿ ದಂಡಿನ್ರವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಇವತ್ತು ಗದಗ ಜಿಲ್ಲೆಯಾದ್ಯಂತ ಅಲ್ಲದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ರವಿ ದಂಡಿನ್ರವರ ಒಂದು ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡು, ಯಾಕಂದರೆ ಇವತ್ತು ನಾವು ಒಬ್ಬ ವ್ಯಕ್ತಿಯ ಒಂದು ಅಭಿಮಾನಿ ಬಳಗವನ್ನು ಕಟ್ಟಬೇಕಾದ್ರೆ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮ ಕಣ್ಮುಂದೆ ಬರ್ತವೆ. ಕನಕದಾಸ ಶಿಕ್ಷಣ ಸಂಸ್ಥೆ ಎಂಬ ಒಂದು ಹೆಸರಿನಿಂದ ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿಯೇ ಬಡತನದಲ್ಲಿರುವ ದೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಅವರಿಗೆ ಊಟ ಮತ್ತು ವಸತಿಯ ಸೌಲಭ್ಯವನ್ನು ನೀಡುವುದಲ್ಲದೆ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ಪ್ರವೇಶ ಶುಲ್ಕವಿಲ್ಲದೆ ಅದರ ಜೊತೆಗೆ ಅವರ ಉನ್ನತ ವಿದ್ಯಾಭ್ಯಾಸಕ್ಕೂ ಕೂಡ ಸಹಾಯ ಮಾಡಿದಂತಹ ಅನೇಕ ನಿದರ್ಶನಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮ ಮುಂದೆ ಕಾಣ್ತವೆ. ಅದಲ್ಲದೆ ಸಾಮಾಜಿಕವಾಗಿಯೂ ಕೂಡ ಅವರು ಅನೇಕ ಸಾಮೂಹಿಕ ವಿವಾಹಗಳಿರ್ಬೋದು, ರಕ್ತದಾನದಂತಹ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದಲ್ಲದೆ ಉತ್ತರ ಕರ್ನಾಟಕದ ಆದಿಶಕ್ತಿ ಶ್ರೀ ಇಟಗಿಯ ಭೀಮಾಂಬಿಕೆಯ ಒಂದು ಚರಿತ್ರೆಯನ್ನು ಸಾರುವಂತಹ ಚಲನಚಿತ್ರವನ್ನು ನಿರ್ಮಿಸಿ ಇಡೀ ಕರ್ನಾಟಕಕ್ಕಲ್ಲದೆ ಭಾರತದಾದ್ಯಂತ ಆ ಮಹಾಮಾತೆ ಇಟಗಿಯ ಭೀಮಾಂಬಿಕೆಯ ಅನೇಕ ಕಾರ್ಯಗಳನ್ನು ಮತ್ತು ನಡೆದಾಡುವ ದೇವತೆ ಆದಂತಹ ಇಟಗಿ ಭೀಮಾಂಬಿಕೆಯ ಒಂದು ಚಲನಚಿತ್ರವನ್ನು ಮಾಡಿ ಆ ದೇವಿಯ ಅನೇಕ ಪವಾಡಗಳ ಅಷ್ಟೇ ಅಲ್ಲದೇ ಮಹಿಮೆಗಳನ್ನು ಕೂಡ ಚಲನಚಿತ್ರ ಮುಖಾಂತರ ಸಾರುವಲ್ಲಿ ರವಿ ಬಿ ದಂಡಿನ್ರವರು ಇಡೀ ಯಶಸ್ವಿಯಾಗಿದ್ದಾರೆ ಮತ್ತು ಅದಕ್ಕೆ ಅತ್ಯುತ್ತಮವಾದಂತಹ ಒಂದು ಚಿತ್ರ ಎಂಬ ಒಂದು ಪ್ರಶಸ್ತಿಯನ್ನು ಕೂಡ ರಾಜ್ಯ ಸರ್ಕಾರ ಕೊಡಲ್ಮಾಡಿದೆ. ಇವತ್ತು ಆ ಚಿತ್ರ ಬಿಡುಗಡೆ ಕಂಡು 25 ವರ್ಷಗಳ ಒಂದು ರಜತ ಮಹೋತ್ಸವದ ವರ್ಷ ಆದುದರಿಂದ ನಾವೆಲ್ಲ ಅಭಿಮಾನಿ ಬಳಗದವರು ಧರ್ಮದೇವತೆ ಚಲನಚಿತ್ರ ರಜತ ಮಹೋತ್ಸವದ ಒಂದು ಅಂಗವಾಗಿ ಇಡೀ ನಮ್ಮ ರೋಣ ಮತಕ್ಷೇತ್ರದಲ್ಲಿಯೇ ಅನೇಕ ಕಾರ್ಯಗಳನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ನಾರಿಶಕ್ತಿ ಸಮಾವೇಶ ಇರಬಹುದು, ಯುವ ಒಂದು ಸಮಾವೇಶ ಇರಬಹುದು, ಕೃಷಿ ಕಾರ್ಮಿಕ ಕಾಯಕ ಯೋಗಿ ಸನ್ಮಾನ ಕಾರ್ಯಕ್ರಮ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಹೊನಲು ಬೆಳಕಿನ ಒಂದು ಕಬಡ್ಡಿ ಪಂದ್ಯಾವಳಿ ಇರ್ಬೋದು, ಅನೇಕ ದೇಶಿ ಕ್ರೀಡೆಗಳ ಪಂದ್ಯಾವಳಿ ಇರ್ಬೋದು,
ಮತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವಂತಹ ಒಂದು ಕೆಲಸ ಇರಬಹುದು. ಅದೇ ರೀತಿ ಕಲಿತಂತಹ ಅನೇಕ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ನೀಡುವಂತಹ ಅನೇಕ ಉದ್ಯೋಗ ಮೇಳಗಳನ್ನು ಕೂಡ ಅವರು ಮಾಡಿದ್ದಾರೆ. ಈ ಒಂದು ಬರುವ 21 ಫೆಬ್ರವರಿ ದಿನಾಂಕದಂದು ಇಟಿಗೆ ಒಂದು ಗ್ರಾಮದಲ್ಲಿ ಇಂತಹ ಅನೇಕ ಕಾರ್ಯಗಳ ಜೊತೆಗೆ ಸುಮಂಗಲಿಯರಿಗೆ ಉಡಿ ತುಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡುವುದರ ಜೊತೆಗೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ನಾವು ರವಿ ದಂಡೀನ್ ಅಭಿಮಾನಿ ಬಳಗದಿಂದ ಎಲ್ಲ ಸ್ನೇಹಿತರ ಒಡಗೂಡಿ ಇಂತಹ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಮುಂಬರುವ 2023 ಚುನಾವಣೆಯಲ್ಲಿ ಅವರು ಕೂಡ ಈ BJP ಟಿಕೆಟ್ ಆಕಾಂಕ್ಷಿಯಲ್ಲಿ ಅವರು ಕೂಡ ಒಬ್ಬರು. ಅವ್ರಿಗೇನಾದರೂ BJP ಹೈಕಮಾಂಡ್ ಟಿಕೆಟ್ ಕೊಟ್ಟಿದ್ದೇ ಆದರೆ ಗೆಲುವು ನಿಶ್ಚಿತ. ಎಲ್ಲ ಅಭಿಮಾನಿ ಬಳಗದವರು ಕೂಡಿಕೊಂಡು ಅವರನ್ನು ನಾವು ಗೆಲ್ಲಿಸಿ ತಂದು, ಯಾಕೆಂದರೆ ಅವರಿಗೆ ಅಧಿಕಾರ ಇಲ್ಲದನೂ ಕೂಡ ಅವರು ಅನೇಕ ಇಂತಹ ಕೆಲಸ ಕಾರ್ಯಗಳನ್ನು ಕೈಗೊಳ್ತಾ ಇದ್ದಾರೆ. ಆದರೆ ಅವರಿಗೆ ರಾಜಕೀಯ ಹಿತಾಸಕ್ತಿ ಇಲ್ಲದೆ ಹೋದರೂ ಕೂಡ ಆದರೆ ಅವರ ಬಳಗದವರು ಅವರನ್ನು ಒತ್ತಾಯ ಮಾಡಿ ಇವತ್ತು ನೀವು ರಾಜಕೀಯಕ್ಕೆ ಬರಲೇಬೇಕು, ರಾಜಕೀಯದಿಂದ ನೀವು ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಕ್ರಾಂತಿಯನ್ನು ಮಾಡಿದ್ದೀರಿ ಅದೇ ರೀತಿ ನೀವು ರಾಜಕೀಯಕ್ಕೆ ಬಂದು ಇನ್ನೂ ಹೆಚ್ಚು ಹೆಚ್ಚು ಸೇವೆ ನಿಮ್ಮಿಂದ ಈ ಋಣಮತ ಕ್ಷೇತ್ರಕ್ಕೆ ಆಗಬೇಕು. ಯಾಕಂದರೆ ಈ ಹಿಂದೆ ಹಾಳಿ ಹೋದಂತಹ ಎರಡೂ MLAಗಳು ಶಾಸಕರಿರ್ಬೋದು, ಏನೇನು ಯುವಕರಿಗಾಗಲಿ ಸ್ತ್ರೀಯರಿಗಾಗಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಅವರಿಂದ ಆಗಿಲ್ಲ. ಒಂದು ಯಾವುದೇ ಆಸೆ ಆಮಿಷ ಇಲ್ಲದೇ ನೀವು ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂದರೆ ನೀವು ರಾಜಕೀಯಕ್ಕೆ ಬಂದು ಈ ನಮ್ಮ ಋಣಮತ ಕ್ಷೇತ್ರದಲ್ಲಿ MLAಗಳಾಗಿ ಹೊರಹೊಮ್ಮಬೇಕು, ಇನ್ನೂ ಹೆಚ್ಚು ಹೆಚ್ಚು ನಿಮ್ಮಿಂದ ನಾವು ಕೆಲಸ ಕಾರ್ಯಗಳನ್ನು ತೊಗೊಂತೀವಿ ಅಂತೇಳ್ಬಿಟ್ಟು ಅವರಿಗೆ ಅಭಿಮಾನಿ ಬಳಗದವರು ಕರೆದು ಅವರಿಗೆ ಇಲೆಕ್ಷನ್ನಲ್ಲಿ ನಿಂತುಕೊಳ್ಳಬೇಕು ಅಂತೇಳ್ಬಿಟ್ಟು ಅಭಿಮಾನಿ ಬಳಗದಿಂದನೇ ನಾವು ಒತ್ತಾಯವನ್ನು ಮಾಡಿ ಈ 2023 ನಡೆಯುವ ಕರ್ನಾಟಕ ವಿಧಾನಸಭೆಯಲ್ಲಿ ಅವರನ್ನು ನಾವು ಕ್ಷೇತ್ರದಲ್ಲಿ ನಿಲ್ಲಿಸಿ ಜೈವೇರಿಯಾಗಿ ನಾವು ಆರಿಸ್ತರಲ್ಲಿ ಶ್ರಮ ವಹಿಸ್ತೀವಿ. ರವಿ ಅಭಿಮಾನಿ ಬಳಗದವರು ಕಂಕಣ ತೊಟ್ಟು ಅವ್ರನ್ನ ನಾವು ಗೆದ್ದೇ ಗೆಲ್ಲಿಸ್ತೀವಿ ಅಂತೇಳ್ಬಿಟ್ಟು ಎಲ್ಲ ಅಭಿಮಾನಿಗಳ ಪರವಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರ ಪರವಾಗಿ ನಾನು ಹೇಳಿ ದೇವರು ಅವರಿಗೆ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಸಿಗಲಿ, ಅವರಿಂದ ಹೆಚ್ಚು ಹೆಚ್ಚು ಕೆಲಸಗಳು ಆಗಲಿ ಅಂತೇಳ್ಬಿಟ್ಟು ಆಶಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ. ರವಿ ಗಡೇದವರ್, ಗಜೇಂದ್ರಗಡ. ಎಲ್ಲರಿಗೂ ನಮಸ್ಕಾರ. ನಮ್ಮ ರವಿ ದಂಡಿನ್ ಸರ್ ಅವರ ವತಿಯಿಂದ ಗಜೇಂದ್ರಗಡದ ರವಿ ದಂಡಿನ್ ಬಳಗದಿಂದ ನಮ್ಮ ಇಟಗಿ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ ಈ ಚಲನಚಿತ್ರ 25 ವರ್ಷದ ಒಂದು ರಜತ ಮಹೋತ್ಸವದ ಪರವಾಗಿ ನಾವು ಈ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಅದಕ್ಕೆ ತಮ್ಮ ಇಟಗಿ ಅಂತ ಅಲ್ಲದೆ ಸುತ್ತಮುತ್ತಲೇ ಇರುವಂಥ ಎಲ್ಲ ಮಹಿಳೆಯರು ತಮ್ಮ ಬಳಗದಿಂದ ವಿತ್ ಗಜೇಂದ್ರಗಡದ ಊರವ್ರು ಕೂಡ ತಾವು ಬಂದು ನಮ್ಗೆ ಸಹಕರಿಸ್ಬೇಕಂತ ಹೇಳಿ ಕೋರ್ಕೋತಾ ಇದ್ದೀನಿ. ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರೆ ನಮ್ಮ ರವಿ ದಂಡಿನ್ ಸರ್ ಬಳಗದಿಂದ ಎಲ್ಲ ಸುಮಂಗಲಿಯರು ಉಡಿ ತುಂಬ ಕಾರ್ಯಕ್ರಮನ ನಾವು ಏರ್ಪಡಿಸಿದ್ದೀವಿ. ಇದಕ್ಕೆ ತಾವೆಲ್ಲ ಬಂದು ನಮ್ಗೆ ಸಹಕರಿಸ್ಬೇಕಂಥೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಕಾರ್ಯಕ್ರಮ ಉದ್ದೇಶ ಇಷ್ಟೇ, ನಮ್ಮ ಯುವಕರ ಕಣ್ಮಣಿ ದೀನದಲಿತರ ಆಶಾಕಿರಣ ಬಡವರ ಬಂಧು ಗ್ರಾಮೀಣ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿ ಸುಮಾರು 2 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪಾಲಿಗೆ ದಾರಿದೀಪವಾಗಿ ಸುಮಾರು 60 ವಿದ್ಯಾಸಂಸ್ಥೆಗಳನ್ನು ಓಪನ್ ವಿದ್ಯಾಸಂಸ್ಥೆಗಳ ಮೂಲಕ ಬಹಳಷ್ಟು ವಿದ್ಯಾರ್ಥಿಗಳ ದಾರಿದೀಪವಾಗಿರುವಂಥ ರವಿ ದಂಡಿನವರು ಸುಮಾರು ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳಷ್ಟು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರು ಸುಮಾರು ಒಂದು 25 ವರ್ಷದ ಹಿಂದೆ ಧರ್ಮದೇವತೆ ಇಟಗಿ ಭೀಮಾಂಬಿಕೆಯ ಚರಿತ್ರೆ ಸಾರುವಂಥ ಧರ್ಮದೇವತೆಯನ್ನು ಒಂದು ಪ್ರಸಿದ್ಧವಾದ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡಿದರು. ಸೊ ಆ ಚಲನಚಿತ್ರ ಅವತ್ತು ಶತದಿನೋತ್ಸವ ರಾಜ್ಯಾದ್ಯಂತ ಓಡುತ್ತವತ್ತು, 100 ದಿನಗಳನ್ನು ಎಲ್ಲ ಥಿಯೇಟ್ರಲ್ಲೂ ಕಾಣಿತು. ಜೊತೆಗೆ ಅತ್ಯುತ್ತಮ ಚಲನಚಿತ್ರ ಅಂಥೇಳಿ ರಾಜ್ಯ ಪ್ರಶಸ್ತಿನೂ ಕೂಡ ಪಡೆದುಕೊಂಡಿತು. ಸೊ ನಮಗೆಲ್ಲ ಗೊತ್ತಿರುವ ಪ್ರಕಾರ ಇಟಗಿ ಭೀಮಾಂಬಿಕೆ ನಮ್ಮ ಭಾಗದ ಅತ್ಯಂತ ಪ್ರಭಾವ ಇರುವಂಥ ಶಕ್ತಿ ದೇವತೆ. ಆ ದೇವತೆ ಹೆಂಗಂದ್ರೆ ಅಲ್ಲಿ ಕೇಳದನ್ನು ಕರುಣಿಸುವಂಥ ಕರುಣಾಮಯಿ ಇಟಗಿ ಭೀಮಾಂಬಿಕೆ. ಸೊ ಸುತ್ತಮುತ್ತ ಜಿಲ್ಲೆಯಲ್ಲ ಹೊರ ರಾಜ್ಯದಿಂದನೂ ಕೂಡ ಹುಣ್ಣಿಮೆ ಹಾಗೂ ಅಮಾವಾಸ್ಯ ದಿವಸ ಇಲ್ಲಿ ಬರ್ತಾರೆ. ಬಹಳಷ್ಟು ರಾಜಕೀಯ ವ್ಯಕ್ತಿಗಳು
ಚಲನಚಿತ್ರ ನಟರು ಕೂಡ ಬಂದು ಬೇಡಿಕೊಂಡು ಅಲ್ಲಿ ಕಾಯಿ ಕಟ್ಟೆ ಹೋಗ್ತಾರೆ. ಆ ಕಾಯಿ ಕಟ್ಟೆ ಹೋಗೋದ್ರಿಂದ ಬೇಡಿದ ವರಗಳನ್ನು ಪಾಲಿಸುವಂಥ ಆ ಮಹಾನ್ ತಾಯಿಯ ಚಲನಚಿತ್ರವನ್ನು ಸಾರುವಂಥ ದೊಡ್ಡ ಕಾರ್ಯಕ್ರಮವನ್ನು 25 ವರ್ಷದಿಂದ ನಮ್ಮ ರವಿ ದಂಡಿನವರು ಮಾಡಿದರು. ಅವರೊಬ್ಬ ಚಲನಚಿತ್ರ ನಿರ್ಮಾಪಕರಾಗಿ ಉತ್ತಮವಾದ ಚಲನಚಿತ್ರವನ್ನು ಅವತ್ತು ನಮ್ಮೆಲ್ಲರಿಗೂ ದಯಪಾಲಿಸಿದರು. ಆ ಚಲನಚಿತ್ರದ ನೆನಪಿಗಾಗಿ ರಜತ ಮಹೋತ್ಸವ 25ನೇ ವರ್ಷದ ಮತ್ತೆ ನಾವು ವಾಪಸ್ ಅದನ್ನೇ ಚಲನಚಿತ್ರ ಉದ್ಘಾಟನೆ ಮಾಡಿ ಮತ್ತು ಬೇರೆ ಬೇರೆ ಕಡೆಯನ್ನು ಅದನ್ನು ಮತ್ತೆ ಚಲನಚಿತ್ರವನ್ನು ತೋರಿಸುವಂಥ ಕಾರ್ಯಕ್ರಮ. ಅದರ ಜೊತೆಗೆ ನಮ್ಮ ರೇಣುಕಾ ಮೇಡಮ್ ಹೇಳಿರೋ ಪ್ರಕಾರ ಮುತ್ತೈದರಿಗೆ ಉಡುಗೆ ತುಂಬುವ ಕಾರ್ಯಕ್ರಮ, ಜೊತೆಗೆ ನಾರಿಶಕ್ತಿ ಸಮಾವೇಶ, ಯುವ ಸಮಾವೇಶ, ಕೃಷಿ ಕಾರ್ಮಿಕರಿಗೆ ಕಾಯಕ ಯೋಗಿ ಸನ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮ, ಹೊನೂರು ಬೆಳಕಿನ ಕಬಡ್ಡಿ ಪಂದ್ಯಾವಳಿ, ದೇಶಿ ಕ್ರೀಡೆಗಳ ಪಂದ್ಯಾವಳಿ, ಪೌರ ಕಾರ್ಮಿಕರಿಗೆ ಸನ್ಮಾನ, ಉದ್ಯೋಗ ಮೇಳ, ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಅವತ್ತು ಉದ್ಘಾಟನೆ ಮಾಡ್ತೀವಿ. ಇವೆಲ್ಲ ಕಾರ್ಯಕ್ರಮವು ಒಂದು ತಿಂಗಳ ನಿರಂತರವಾಗಿ ನಡೀತಾವೆ. ಅದು ಮುಂದಿನ ದಿನಮಾನಗಳಲ್ಲಿ ಸಮಯ ಮತ್ತು ಎಲ್ಲಿ ನಡೀತಿತ್ತು ಅಂತ ನಾವು ತಿಳಿಸ್ತೀವಿ. ಸೊ ಈ ಉದ್ಘಾಟನಾ ಕಾರ್ಯಕ್ರಮ ಉತ್ತಮವಾದ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಹಳ್ಳಿಯ ಜನರು ಹಾಗೂ ವಿಶೇಷವಾಗಿ ಉಡಿ ತುಂಬಲಿಕ್ಕೆ ನಮ್ಮ ಮಹಿಳೆಯ ಮಾತೆಯರು ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂಥೇಳಿ ರವಿ ದಂಡಿನವರ ಪರವಾಗಿ ಅವರ ಬಳಗದ ವತಿಯಿಂದ ನಾವೆಲ್ಲರೂ ವಿನಂತಿ ಮಾಡ್ಕೊತೀವಿ. ಸೊ ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಾಗದ ಶಾಸಕರಾಗಿ ನೋಡಬೇಕಂಥೇಳಿ ನಮ್ಮೆಲ್ಲ ಆಸೆ ಐತೆ, ಅವ್ರ ಆಸೆ ಇಲ್ಲ. ಒಬ್ಬ ಉತ್ತಮ ನಾಯಕನ ಅವಶ್ಯಕತೆ ಇದೆ. ವಿದ್ಯಾವಂತರು, ಬುದ್ಧಿವಂತರು ಹಾಗೂ ಸುಮಾರು ಸಾಮಾಜಿಕ ಕಾರ್ಯವನ್ನು ಮಾಡಿರ್ತಕ್ಕಂಥ ಮಾದರಿ ನಾಯಕ ಹಾಗೂ ಮಾದರಿ ಕ್ಷೇತ್ರವನ್ನು ಮಾಡಲಿಕ್ಕೆ ನಿಂತಿರುವಂಥ ಅವರಿಗೆ ಬಲಪಡಿಸುವಂಥ ಶಕ್ತಿ ನಮ್ಮ ಅವಶ್ಯಕತೆ ನಮಗೆಲ್ಲ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅವರ ಜೊತೆಗೆ ಇದ್ದೀವಿ. ತಾವುಗಳೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೋಬಂತ ಕೇಳ್ಕೊತೀನಿ. ಧನ್ಯವಾದಗಳು. ಹರೀಶ್ ಪೂಜಾರ್, ರವಿ ದಂಡಿನ ಅಭಿಮಾನಗದ ಕಾರ್ಯಕರ್ತ. ಅಪ್ಪ ಅಮ್ಮನನ್ನೇ ಸರಿಯಾಗಿ ನೋಡದ ಈಗಿನ ಜನಮಾನದಲ್ಲಿ ಅಜ್ಜನ ಮಹದಾಸೆಯನ್ನು ಈಡೇರಿಸಿದ್ದಾರೆ ಮೊಮ್ಮಗ. ಇದು ಯಾರ ಬಗ್ಗೆ ಅಂತೀರಾ? ಈ ಸ್ಟೋರಿ ನೋಡಿ. ಮನುಷ್ಯನಿಗೆ ಆಸೆಯೇ ಮೂಲ. ಜೀವನದ ಪ್ರತಿ ಹಂತದಲ್ಲೂ ಒಂದೊಂದು ಆಸೆ ಆಕಾಂಕ್ಷೆಯನ್ನು ಇಟ್ಟುಕೊಂಡು ಸಹಬಾಳ್ವೆ ನಡೆಸುತ್ತಾನೆ. ಅದರಲ್ಲಿ ಕೆಲವು ನಮ್ಮಿಂದ ಈಡೇರುತ್ತವೆ, ಮತ್ತೆ ಕೆಲವು ಸಲ ನಮ್ಮ ಆಸೆಗಳನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳು ಈಡೇರಿಸ್ತಾರೆ. ಇಂತಹದ್ದೇ ಘಟನೆಯೊಂದು ನಮ್ಮಲ್ಲೇ ನಡೆಯಿತು. ಶಿವಪ್ಪ ವೇಣಪ್ಪ ರಾಠೋಡ್ ಎಂಬುವವರು ಏಲೋಕ ತ್ಯಜಿಸಿ ಎಷ್ಟೋ ವರ್ಷಗಳೇ ಕಳೆದಿವೆ. ಹೀಗಿರುವಾಗ ಬಾಯಿಂದ ಬಾಯಿಗೆ ಬಂದು ನೆನಪಿನಲ್ಲಿದ್ದುದು ಮಾತ್ರ ನಮ್ಮ ಅಜ್ಜನ ಆಸೆ. ಮಗಳಿಗೆ IAS ಕೋಚಿಂಗ್ಗೆ ಕಳುಹಿಸಲು ತಯಾರಿ ನಡೆಸುತ್ತಿದ್ದಾಗ ಅದೊಂದು ರಾತ್ರಿ ಗಾಢ ನಿದ್ರೆಯಲ್ಲಿ ಮಲಗಿದೆ. ಆಗ ಮಧ್ಯರಾತ್ರಿ ಥಟ್ಟಂತ ಕಣ್ಮುಂದೆ ಬಂದದ್ದು ಆ ಫೋಟೋ. ಆಗ ಹೌಹಾರಿದೆ, ನಮ್ಮ ಅಜ್ಜನ ಕನಸನ್ನು ನನ್ನ ಮಗಳು ಈಡೇರಿಸಿದ್ದಾಳೆ ಎಂದು ಗೋಗರೆದು ಬೆಳಗ್ಗೆ ಎದ್ದು ಎಲ್ಲ ತಯಾರಿ ನಡೆಸಿ ಅಜ್ಜನನ್ನ ಜೊತೆಗೆ ಕರೆದೊಯ್ದೆ. ಇದು ನನ್ನ ಜೀವಮಾನದಲ್ಲಿ ಮರೆಯಲಾಗದ ಅನುಭವ. ನನ್ನ ಮಗಳೊಂದಿಗೆ ಅಜ್ಜನನ್ನು ಕರೆದೊಯ್ದೆ ಎಂದು ಭಾವುಕರಾಗುತ್ತಾರೆ ಗಣೇಶ್ ರಾಠೋಡ್. ಹೀಗೆ ಗಜೇಂದ್ರಗಡದ ಯುವತಿ ದೆಹಲಿ ಅಂಗಳದಲ್ಲಿ IAS ಕೋಚಿಂಗ್ಗೆ ತೆರಳಿರುವುದು ಮೆಚ್ಚುಗೆಯ ಸಂಗತಿ. ಆದರೆ ಅಜ್ಜನ ಆಸೆ ಈಡೇರಿಸಿದ್ದು ಹಿರಿಯರನ್ನು ನಮ್ಮೊಂದಿಗೆ ಜೀವಂತವಾಗಿಡುವ ಪ್ರಯತ್ನವಾಗಿದ್ದು, ಅಪ್ಪ ಅಮ್ಮನನ್ನೇ ನೋಡದ ಪ್ರಪಂಚದಲ್ಲಿ ಅಜ್ಜನ ನೆನಪಿನಲ್ಲಿದ್ದು ಜೀವಮಾನದಲ್ಲಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಆದರೆ ಅಜ್ಜನ ಆಸೆ ಈಡೇರಿಸಿದ್ದು ಹಿರಿಯರನ್ನು ನಮ್ಮೊಂದಿಗೆ ಜೀವಂತವಾಗಿಡುವ ಪ್ರಯತ್ನವಾಗಿದ್ದು, ಅಪ್ಪ ಅಮ್ಮನನ್ನೇ ನೋಡದ ಪ್ರಪಂಚದಲ್ಲಿ ಅಜ್ಜನ ನೆನಪಿಸಿದ್ದು ಜೀವಮಾನದಲ್ಲಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. Oh,
ಕಣ್ಣುಡುಗಿ ಆಸ್ಪತ್ರೆ ವತಿಯಿಂದ ಕುಂಟೋಜಿಯಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ನಡೆಯಿತು. ಕಣ್ಣು ಜೀವನದ ಅವಿಭಾಜ್ಯ ಅಂಗ. ವಯಸ್ಸಾದಂತೆ ಕಣ್ಣಿಗೆ ಪೊರೆ ಬರುವುದು ಸಹಜ. ಆದರೆ ಯುವ ಸಮೂಹ ಸ್ಮಾರ್ಟ್ಫೋನ್ ದಾಸರಾಗಿದ್ದು ಕಣ್ಣುಗಳಿಗೆ ಹಾನಿ ಮಾಡಿಕೊಳ್ಳುತ್ತಿದ್ದಾರೆ. ಜೊತೆಗೆ ಗ್ರಾಮೀಣ ಭಾಗದ ಜನರು ಪಟ್ಟಣಕ್ಕೆ ಬಂದು ಪರೀಕ್ಷಿಸಿಕೊಳ್ಳಲು ಆಗುವುದು. ಹೀಗಾಗಿ ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಕಾರುಣಿಗೆ ಮಠ ಆಸ್ಪತ್ರೆ ಕುಂಟೋಜಿ ಗ್ರಾಮದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ನಡೆಸಿತು. ಬಡವರಿಗೆ ಸಹಾಯವಾಗಲಿ ಎಂಬ ಉದ್ದೇಶದಿಂದ ಕಾರುಣಿಗೆ ಮಠ ಆಸ್ಪತ್ರೆ ಹಲವು ಯೋಜನೆಗಳನ್ನು ಮಾಡುತ್ತಾ ಬಂದಿದೆ. ಅದರಲ್ಲಿ ಕುಂಟೋಜಿ ಗ್ರಾಮದಲ್ಲಿ ಕಣ್ಣಿನ ತಪಾಸಣೆಯೂ ಹೌದು. ಕಣ್ಣಿನ ತಜ್ಞರಾದ ಡಾಕ್ಟರ್ ಪ್ರದೀಪ್ ನಂದಿ ತಪಾಸಣೆ ನಡೆಸಿದರು. ಕುಂಟೋಜಿ ಗ್ರಾಮದ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ತಪಾಸಣೆ ನಡೆಸಲಾಯಿತು. ಯಶಸ್ವಿನಿ ಕಾರ್ಡ್ ಹೊಂದಿದವರಿಗೆ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಇನ್ನು ಶಿಬಿರದಲ್ಲಿ ಕಾರುಣಿಗೆಮಠ ಆಸ್ಪತ್ರೆ ಮಾಲೀಕರಾದ ಸಂದೇಶ್ ಕಾರುಣಿಗೆಮಠ, ಆಸ್ಪತ್ರೆಯ ವ್ಯವಸ್ಥಾಪಕ ಕೊಟ್ರೇಶ್ ಚಿಲ್ಕ, ವಿರೂಪಾಕ್ಷ ಹಿರೇಮಠ್, ಕುಮಾರ್ ಕುಂಬಾರ್, ಲೋಕೇಶ್ ವಡ್ಡರ್, ಚನ್ನಬಸಯ್ಯ ಕಾರುಣಿಗೆಮಠ, ಮಂಜುನಾಥ್ ಹಿರೇಮಠ್, ಹರ್ಷ ಹೊಸ್ಮನಿ ಜೊತೆಗಿದ್ದರು. ಕುಂಟೋಜಿ ಗ್ರಾಮದ 100 ಜನ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ನೇತ್ರ ತಪಾಸಣಾ ಶಿಬಿರದ ಲಾಭ ಪಡೆದರು. ದೇವದಾಸಿ ಮಹಿಳೆಯರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಹಾಗೂ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಮಕ್ಕಳ ಹೋರಾಟ ಸಮಿತಿ ಜಂಟಿಯಾಗಿ ಮುಖ್ಯಮಂತ್ರಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷೆ ದೇವಕ್ಕ ಜೋಗಣ್ಣವರ್, ನಮ್ಮ ಅನೇಕ ಹಕ್ಕೊತ್ತಾಯಗಳನ್ನು ಇದುವರೆಗೆ ಪರಿಗಣಿಸದೆ ವಿಳಂಬ ನೀತಿಗೆ ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತ ಗೌರವಾಧ್ಯಕ್ಷ ಬಾಲು ರಾಠೋಡ್ ಮಾತನಾಡಿ, ದೇವದಾಸಿ ಮಹಿಳೆಯ ಗಣತಿ ಪಟ್ಟಿಯಲ್ಲಿ ಇನ್ನೂ ಹಲವರು ಸೇರ್ಪಡೆಯಾಗಬೇಕಿದೆ. ಅವರ ಕುಟುಂಬದ ಸದಸ್ಯರನ್ನು ಗಣತಿ ಮಾಡಿ ಪುನರ್ವಸತಿ ಕಲ್ಪಿಸಬೇಕು ಎಂದರು. ಎಲ್ಲ ದೇವದಾಸಿ ಮಹಿಳೆಯರಿಗೆ ನೀಡಲಾಗುವ ಮಾಸಿಕ ಸಹಾಯಧನವನ್ನು 5,000 ರೂಪಾಯಿಗಳಿಗೆ ಹೆಚ್ಚಿಸಬೇಕು. ದೇವದಾಸಿ ಮಹಿಳೆಯರ ಪರಿತ್ಯಕ್ತ ಹೆಣ್ಣು ಮಕ್ಕಳಿಗೂ ಇದನ್ನು ವಿಸ್ತರಿಸಬೇಕು. ಜೊತೆಗೆ 10 ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಎ ಶಟಪ್ಪನವರ್ ಮನವಿ ಸ್ವೀಕರಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ವಾರದೊಳಗೆ ಸಭೆ ನಡೆಸಲಾಗುವುದು ಎಂದು ಭರವಸೆ ನೀಡಿದರು. ಯಾಕಂದ್ರೆ
ಆಲ್ರೆಡಿ ಈ ಹಿಂದೆ ಸರ್ಕಾರಕ್ಕೆ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಮತ್ತು ತಹಸೀಲ್ದಾರ್ಗಳ ಮುಖಾಂತರ ಮತ್ತು ಈ ಹಿಂದೆನೂ ಡಿ ಸಿ ಅವ್ರ ಮುಖಾಂತರ ಏನಂತೇಳಿ ಮನವಿ ಸಲ್ಲಿಸಿದ್ದು ಅಂತಂದರೆ ನಮಗೆ ಪುನರ್ವಸತಿ ಕೇಂದ್ರವಾಗಿ ಮಾಡಿರಿ. ನಮಗೆ ಈ ಗುಲಾಮಗಿರಿ ಪದ್ಧತಿಯಿಂದ ನಮ್ಮನ್ನು ಮನುಷ್ಯರ ಪದ್ಧತಿ ಅನ್ನೋ ರೀತಿಗೆ ನಮ್ಮನ್ನು ಒಂದ್ಸರಿ ನೀವು ಸಮರ್ಪಕವಾಗಿ ನಮ್ಮ ಬಜೆಟ್ನಲ್ಲಿ ಒಂದಿಷ್ಟು ಹಣವನ್ನು ಕೊಟ್ಟು ಅದನ್ನು ಸರಿಪಡಿಸಿ ಅಂತ ಹೇಳಿದ್ವಿ. ಆದರೆ ಸರ್ಕಾರ ಇದುವರೆಗೂ ಕೂಡ ನಮ್ಮ ಬಗ್ಗೆ ಕಣ್ಣು ತೆರೀತಾರೆ ಇಲ್ಲ. ಆದರೆ ಇವತ್ತಿಗೂ ಕೂಡ ಬಜೆಟ್ನಲ್ಲಿ ನಮಗೆ ಮೀಸಲಾತಿ ಇಡಬೇಕು ಮತ್ತು ಅದನ್ನು ಸರಿಪಡಿಸ್ಬೇಕಂತ ಹೇಳಿದ್ವಿ. ಆದರೆ ಈ ಹಿಂದೆ ಇಬ್ಬರು ಸಚಿವರು ಸೇರಿ ನಾವು ದೇವದಾಸಿ ಮಹಿಳೆಯರನ್ನ ಪುನರ್ವಸತಿ ಕೇಂದ್ರ ಮಾಡಲಿಕ್ಕೆ ಮತ್ತು ಬಿಟ್ಟು ಹೋದಂಥ ಮಕ್ಕಳನ್ನು ಸರ್ವೆ ಮಾಡಿಸ್ತೀವಿ, ಮಕ್ಕಳನ್ನು ಕೂಡ ಸರ್ವೆ ಮಾಡಿಸ್ತೀವಿ ಅಂತೇಳಿ ಹೇಳಿದರು ನಮಗೆ. ಆದರೆ ಇವತ್ತಿನವರೆಗೂ ಕೂಡ ಮಕ್ಕಳ ಸರ್ವೆ ಆಗಲಿ ಅಥವಾ ದೇವದಾಸಿ ಅಂದರೆ ಆ ಸರ್ವೆಯಿಂದ ಬಿಟ್ಟು ಹೋದಂಥ ದೇವದಾಸಿ ಮಹಿಳೆಯರ ಸರ್ವೆ ಮಾಡೋದಾಗಲಿ ಇವತ್ತು ಸರ್ಕಾರ ಮಾಡಲಿಕ್ಕೆ ತಯಾರಿಲ್ಲ. ಇಲ್ಲಿ ದೇವದಾಸಿ ಮಹಿಳೆಯರ ಕೆಲವು ಅಧಿಕಾರಿಗಳಿದ್ದಾರೆ, ಆದರೆ ಅವರು ನಮ್ಮ ಮೂಗಿನ ನೇರ್ತಕ್ಕೆ ತಮಗೆ ಏನು ಸಿಗುತ್ತೋ ಅದಕ್ಕೋಸ್ಕರ ಮಾತ್ರ ಅವರು ಕೆಲಸ ಮಾಡೋದನ್ನ ಲೆಕ್ಕಾಚಾರ ನಾವು ಈಗ ಆಲ್ರೆಡಿ ಕಂಡುಕೊಂಡಿದ್ದೀವಿ. ಹಾಗಾಗಿ ಅವರು ಕೂಡ ಈ ಸ್ಥಳಕ್ಕೆ ಬರಬೇಕು. ಮತ್ತು ಈಗ ಬಜೆಟ್ನಲ್ಲಿ ಇವತ್ತು ಒಮ್ಮೆಯವರು ಎಂಥ ಬಜೆಟ್ ಅಂತಂದರೆ 300 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮೊನ್ನೆನೂ ಕೂಡ ಬಜೆಟ್ ಮಾಡಿತು. ಆ ಬಜೆಟ್ ಹೇಗಿದೆಯಪ್ಪ ಅಂತಂದರೆ ದಿನಸಿ ಅಂಗಡಿಗಳಲ್ಲಿ ನಾವೇನೆಲ್ಲ ಖರೀದಿ ಮಾಡ್ತೀವಲ್ಲ ಆ ರೀತಿ ದಿನಸಿ ಅಂಗಡಿಗಳಲ್ಲಿ ಖರೀದಿ ಮಾಡುವ ಲೆಕ್ಕಾಚಾರದಲ್ಲಿ ಎಲ್ಲ ರೈತ ಕಾರ್ಮಿಕ ಬಡವರ ದಲಿತರ ವಿರೋಧಿಯಾಗಿ ಕೆಲಸ ಮಾಡಿದೆ. ಶಿಕ್ಷಣಕ್ಕೆ ಎಷ್ಟು ಆದ್ಯತೆ ಕೊಡಬೇಕಾಗಿತ್ತು ಅದಕ್ಕೆ ಇವತ್ತಿಗೂ ಹಣ ಇಲ್ಲ. ಉದ್ಯೋಗ ಖಾತೆಗೆ ಎಷ್ಟು ಹಣ ಕೊಡಬೇಕಾಗಿತ್ತು ಅದಕ್ಕೂ ಇಲ್ಲ. 40,000 ಕೋಟಿ ರೂಪಾಯಿನ ಕಡಿತ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ. ಈ ಮಹಿಳೆಯರು ಅದನ್ನೇ ಅದೇ ಉದ್ಯೋಗವನ್ನು ಅರಿಸ್ಕೊಂಡು ಅದೇ ಗ್ರಾಮ ಪಂಚಾಯತಿಗಳಲ್ಲಿ ಬದುಕ್ತಿರೋದು, ಆದರೆ ಇವತ್ತು ಅವ್ರಿಗೂ ಇಲ್ಲ. ಆದರೆ ಇವತ್ತು ಬೊಮ್ಮಾಯಿ ಸರ್ಕಾರ ಏನು ಮಾಡಿದೆ ಅಂತಂದರೆ ಮೊನ್ನೆ ಆ ಸಚಿವರು ಹೇಳಿದಂಗೆ ಇವತ್ತು ಈ ದಲಿತ ತಾಯಂದಿರಿಗಾಗಲಿ ಅವರಿಗಾಗಲಿ 1 ರೂಪಾಯಿನೂ ಕೂಡ ಬಜೆಟ್ನಲ್ಲಿ ಅವರಿಗೆ ಮೀಸಲ ಹಣವನ್ನು ಮಂಡಿಸಿಲ್ಲ. ದೇವದಾಸಿಯರ ಮಹಿಳೆಯರ ಸಂಖ್ಯೆ ಒಟ್ಟು 135,000 ಸಂಖ್ಯೆ ಇದೆ. 135,000 ಸಂಖ್ಯೆ ಇದೆ. ಅವರು ಕುಟುಂಬದಲ್ಲಿ ತಲಾ 3 ಜನ ಮಕ್ಕಳನ್ನು ಬಿಟ್ಕೊಂಡ್ಬಿಟ್ರೆ 5 ಲಕ್ಷಕ್ಕಿಂತ ಹೆಚ್ಚು ದೇವದಾಸಿ ಕುಟುಂಬದ ಮಕ್ಕಳಿದ್ದಾರೆ. ಮತ್ತೆ ಮಸಣ ಕಾರ್ಮಿಕರು ಅವ್ರಿಗೂ ಕೂಡ ಅಷ್ಟೇನೆ, ಅವರು 1.5 ಲಕ್ಷ ಜನ ಇದ್ದಾರೆ. ಆದರೆ ನಮ್ಮ ಜಿಲ್ಲಾಧಿಕಾರಿಗಳು ಆಗಲಿ ತಾಲೂಕು ಪಂಚಾಯತ್ ಎಲ್ಲವೂ ಕೂಡ ಅವ್ರಿಗೂ ಕೂಡ ಏನು ಮಾಡಿದ್ದಾರೆ, ಈ ಹಿಂದೆ ನಮಗೆ ಮಸಣ ಕಾರ್ಮಿಕರು ನಮ್ಮ ಊರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂತೇಳಿ ರಿಪೋರ್ಟನ್ನೆಲ್ಲ ಹಾಕಿಸಿದ್ದಾರೆ. ಆ ರಿಪೋರ್ಟ್ ತಪ್ಪಿದೆ ಅಂತೇಳಿ ಹೋರಾಟ ಮಾಡಿದ್ದಕ್ಕೆ ಮೊನ್ನೆ ಬೊಮ್ಮಯ್ಯವರು ನೀವು ಹರಿಶ್ಚಂದ್ರ ವಂಶಸ್ಥರು ಅಂತೇಳಿದ್ದಾರೆ. ಅಂದರೆ ಹರಿಶ್ಚಂದ್ರ ವಂಶಸ್ಥರು ಅಂದರೆ ಅರ್ಥ ಏನು, ಒಬ್ಬ ಹರಿಶ್ಚಂದ್ರ ಏನಂದರೆ ಅವನು ಮಸಣ ಕಾಯುವ ಒಬ್ಬ ಗುಲಾಮ. ಹಾಗಾಗಿ ನೀವು ಗುಲಾಮನ ವಂಶಸ್ಥರು, ನೀವು ಅವನಂಗೆ ಇಟ್ಬಿಡ್ರಿ, ನಿಮಗೆ ದಾನ ಸೂರ ಮಾಡಲಿಕ್ಕೆ ನಿಮ್ಮ ಹತ್ರ ಏನೂ ಇಲ್ಲ, ಹೆಂಗವ ಏನೂ ಕೇಳಲಾರ್ದಂಗೆ ಇದ್ದನೋ ಹಂಗೆ ನೀವು ಕೂಡ ಫ್ರೀಯಾಗಿ ಪುಕ್ಕಟ್ಟೆಯಾಗಿ ಬಿಟ್ಟಿ ಚಾಕರಿ ಮಾಡ್ಕೊಂತ ಇದ್ಬಿಡ್ರಿ, ಏನೂ ಕೇಳಬೇಡ ಅನ್ನೋ ಲೆಕ್ಕಕ್ಕೆ ಈ ಸರ್ಕಾರ ಬಂದಿದೆ. ಅದಕ್ಕೆ ಈ ಸರ್ಕಾರಕ್ಕೆ ನಾವು ಈಗ ಚುನಾವಣೆ ಹೊತ್ತು ಬಂದಿದೆ, ನೀವು ತರಾತುರಿಯಲ್ಲಿ ಬಜೆಟ್ ಮಂಡನೆ ಮಾಡಿದಿರಿ, ಈ ಬಜೆಟ್ಗೆ ನಮ್ಮ ವಿರೋಧವಿದೆ. ನೀವು ಮಹಿಳೆ ವಿರೋಧಿ ಇದ್ದೀರಿ, ಕಾರ್ಮಿಕ ವಿರೋಧಿ ಇದ್ದೀರಿ, ರೈತ ವಿರೋಧಿ ಇದ್ದೀರಿ, ದಲಿತ ವಿರೋಧಿ ಇದ್ದೀರಿ. ನೀವು ದಲಿತರಿಗೆ ಏನು ಮೀಸಲಾತಿ ಕೊಟ್ಟಿರಿ, ನೀವು
ಈ ಹಿಂದೆ 30,000 ಕೋಟಿ ರೂಪಾಯಿಯನ್ನು ಬಜೆಟ್ ತೆಗೆದಿಟ್ಟಿರಲಾಗಿತ್ತು ಅದರಲ್ಲಿ ನೀವು ಸರಿಯಾಗಿ ಒಂದು 15,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿಲ್ಲ ಮತ್ತೆ ಈ ಬಜೆಟ್ ನಲ್ಲಿ ಸೇರಿಸಿ ಮತ್ತೆ ನಾವು ದಲಿತರ ಪರವಾಗಿ ಇದೆ ಅಂತ ನಾಚಿಕೆ ಆಗಬೇಕು ಸರ್ಕಾರಕ್ಕೆ ಈ ಬಿಜೆಪಿ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ ಮೂರನ್ನು ಕೂಡ ಬಿಟ್ಟವರು ಊರಿಗೆ ದೊಡ್ಡರು ಅಂತಲ್ಲ ಹಾಗೆ ಆಗಿಬಿಟ್ಟಿದೆ ಇವರ ಪರಿಸ್ಥಿತಿ ಹೇಗಂತಂದ್ರೆ 17 ಶಾಸಕರನ್ನ ಖರೀದಿ ಮಾಡಿ ಖರೀದಿದಾರ ಸರ್ಕಾರ ಇದು ಜನ ಪರವಾಗಿ ಜನರಿಗಾಗಿ ಜನರಿಗೋಸ್ಕರ ಬಂದಂತ ಸರ್ಕಾರ ಅಲ್ಲ ಇದು ಹಾಗಾಗಿ ಈ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇದೆ ಈಗ ನಾವು ಸಾಕಷ್ಟು ಬೇಡಿಕೆಗಳನ್ನು ಇಟ್ಟುಕೊಂಡು ದೇವದಾಸಿ ಮಕ್ಕಳಿಗೆ ಎಲ್ಲಿವರೆಗೂ ಕಲಿತಾರೆ ಅಲ್ಲಿವರೆಗೂ ಅವರಿಗೆ ಉದ್ಯೋಗ ಶಿಕ್ಷಣ ಫ್ರೀ ಆಗಬೇಕು ಜೊತೆಗೆ ಅವರಿಗೆ ಎಲ್ಲಿವರೆಗೂ ಉದ್ಯೋಗ ಸಿಗೋದಿಲ್ಲೋ ತಲಾ 10,000 ರೂಪಾಯಿ ತಿಂಗಳಿಗೆ ನಿರುದ್ಯೋಗ ಭತ್ತೆ ಕೊಡಬೇಕು 5 ಎಕರೆ ಭೂಮಿ ಕೊಡಬೇಕು ಮತ್ತೆ ಅವರ ಮಕ್ಕಳಿಗೆ ಏನು ಮದುವೆ ಮಾಡಬೇಕಾದ್ರೆ ಏನೆಲ್ಲ ಇದೆ ಆ ಫಲಾನುಭವಿಗಳಿಗೆ ಕೊಡುವ 28 ಕಂಡೀಷನ್ಗಳನ್ನು ಹಾಕಿದಾರಲ್ಲ ಆ ಕಂಡೀಷನ್ಗಳನ್ನು ತೆಗೆದಾಕಬೇಕು ಹೀಗೆ ಮತ್ತೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 200 ದಿನ ಕೆಲಸ ಕೊಟ್ಟು 600 ರೂಪಾಯಿ ಕೂಲಿಯನ್ನು ಮಾಡಬೇಕಂತ ಹೇಳಿದ್ವಿ ಆದರೆ ಇವತ್ತು ಅದನ್ನು ಕೂಡ ಮಾಡಿಲ್ಲ ಅದನ್ನು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಈ ಇಷ್ಟೆಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ವೇಳೆ ಹುಲಿಗೆಮ್ಮ ಮಾತಿನವರ್ ಮುದುಕಮ್ಮ ಹರಿಜನ್ ಮರಿಯಮ್ಮ ಮುಳಗುಂದ್ ಮೈಲಾರಪ್ಪ ಕಳಸಣ್ಣವರ್ ಫಕೀರವ್ವ ಪೂಜಾರ್ ಸಾಬಣ್ಣ ಮಾದರ್ ಮುತ್ತಪ್ಪ ಚಲವಾದಿ ಫಕೀರಪ್ಪ ಮಾದರ್ ಶೇಖವ್ವ ಮಾದರ್ ಲಕ್ಷ್ಮವ್ವ ಬಾರಿಗಿಡರ್ ದಂಡವ್ವ ಮಾದರ್ ಯಲ್ಲವ್ವ ಶಿರುಂದ್ ಲಕ್ಷ್ಮವ್ವ ಡೋಣಿ ಮಲ್ಲಪ್ಪ ಚೌಡಿ ಬಸವರಾಜ್ ಮಾದರ್ ಮುಂತಾದವರು ಹಾಜರಿದ್ದರು ಈಗ ಮತ್ತೊಮ್ಮೆ ಮುಖ್ಯಾಂಶಗಳು ಇಟಗಿ ಭೀಮಾಂಬಿಕೆ ಚಲನಚಿತ್ರದ ರಜತ ಮಹೋತ್ಸವ ವಿವಿಧ ಕಾರ್ಯಕ್ರಮ ಆಯೋಜನೆ ರವೀಂದ್ರನಾಥ್ ದಂಡಿನ್ ಅಭಿಮಾನಿ ಬಳಗದಿಂದ ಕಾರ್ಯಕ್ರಮ ಅಜ್ಜನ ಆಸೆ ಈಡೇರಿಸಿದ ಮೊಮ್ಮಗ ಅಜ್ಜನ ಫೋಟೋದೊಂದಿಗೆ ವಿಮಾನ ಪ್ರಯಾಣ ಅಪರೂಪದ ಘಟನೆಗೆ ಸಾಕ್ಷಿಯಾದ ಗಜೇಂದ್ರಗಡದ ಗಣೇಶ್ ಕುಂಟೋಜಿ ಗ್ರಾಮದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರದ ಲಾಭ ಪಡೆದ 106 ಜನ ಕರಡಿಗೆಮಠ ಆಸ್ಪತ್ರೆ ಕಾರ್ಯಕ್ಕೆ ಮೆಚ್ಚುಗೆ ದೇವದಾಸಿ ಮಹಿಳೆಯರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮನವಿ ಬಾಲು ರಾಠೋಡ್ ನೇತೃತ್ವ ಇವಿಷ್ಟು ಇಂದಿನ ಸುದ್ದಿಗಳು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಎನ್ ನ್ಯೂಸ್ ಗಜೇಂದ್ರಡ ವಂದನೆಗಳು